ಹಾಯ್ ಫ್ರೆಂಡ್ಸ್, ಸ್ಟಾರ್ಟಪ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅತಿ ಕಡಿಮೆ ಬಂಡವಾಳದಲ್ಲಿ ನಿಮ್ಮ ಏರಿಯಾದಲ್ಲಿ ಶುರು ಮಾಡಬಹುದಾಗಿರತಕ್ಕಂಥ ಒಂದು ಬೆಸ್ಟ್ ಬಿಸ್ನೆಸ್ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಳ್ತೀರಾ. ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ವಲ್ಪನೂ ಸ್ಕಿಪ್ ಮಾಡಿ ನೋಡದೆ ಪೂರ್ತಿಯಾಗಿ ನೋಡಿ. ಈ ಒಂದು ಬಿಸ್ನೆಸ್ ಸೆಟಪ್ ಹೇಗೆ ಮಾಡಬೇಕು ಎಲ್ಲದನ್ನ ತಿಳ್ಕೊಳ್ಳಿ. ಫ್ರೆಂಡ್ಸ್, ಈ ಬಿಸ್ನೆಸ್ ಮಾಡುವುದರಿಂದ ನೀವು ಸುಮಾರು ಒಂದು 30-40% ವರೆಗೂ ನೀವು ಪ್ರಾಫಿಟ್ ಮಾರ್ಜಿನನ್ನು ಪಡ್ಕೊಳ್ಬೋದು. ಹಾಗಾಗಿ ಇದೊಂದು ಒಳ್ಳೆಯ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಈ ಬಿಸ್ನೆಸ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರ್ಕೆಟಿಂಗ್ ಸಮಸ್ಯೆನೇ ಇರಲ್ಲ. ನೀವು ಮೇಯ್ನ್ ಮಾಡಬೇಕಾಗಿರೋದು ಏನಂತಂದರೆ ಕಸ್ಟಮರ್ನ ಅಟ್ರಾಕ್ಟಿವ್ ಮಾಡುವಂಥದ್ದು, ಕಸ್ಟಮರ್ ಹತ್ರ ಹೇಗೆ ನೀವು ಬಿಹೇವ್ ಮಾಡಬೇಕು ಅನ್ನುವಂಥದ್ದು, ಹೀಗೆ ಈ ಎಲ್ಲದನ್ನು ಕರೆಕ್ಟಾಗಿ ತಿಳ್ಕೊಂಡು ನಿಮ್ಮ ಅಂಗಡಿಯನ್ನು ಸೆಟಪ್ ಮಾಡಿಕೊಂಡು ಬಿಸ್ನೆಸ್ಸನ್ನು ಶುರು ಮಾಡಿದರೆ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರ. ಸೊ ಈ ಒಂದು ಬಿಸ್ನೆಸ್ಸನ್ನು ಶುರು ಮಾಡಲು ಒಂದು ಮಷಿನ್ ಬೇಕಾಗತ್ತೆ, ಮತ್ತು ಉಳಿದವೆಲ್ಲ ಸಾಮಾನ್ಯವಾಗಿ ಈಗ ನಾರ್ಮಲಾಗಿ ಎಲ್ಲ ಸಿಗುವಂಥ ಐಟಮ್ಸ್ಗಳೇ. ಸೊ ಅದಾದ ನಂತರ ಒಂದು ಸೆಟಪ್ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಟೈಲ್ಸ್ ಇರ್ಬೋದು ಅಥವಾ ಗೋಡೆಗೆ ಟೈಲ್ಸ್ ಇರ್ಬೋದು, ಹಾಗೆ ಫ್ರಂಟ್ ಒಂದು ಪಾರ್ಟಿಷನ್ ಮಾಡಿ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಒಂದು 10x15 ಅಡಿ ಸುತ್ತಳತೆ ಇರುವಂಥ ಸ್ಥಳಾವಕಾಶ ಇದ್ದರೆ ಸಾಕಾಗುತ್ತೆ. ಫ್ರೆಂಡ್ಸ್, ಕಳೆದ ವಾರ ನನ್ನ ಫ್ರೆಂಡ್ಸ್ ಚಿಕನ್ ಅಂಗಡಿಗೆ ಭೇಟಿ ನೀಡಿದೆ. ಸೊ ಅಲ್ಲಿ ಚಿಕನ್ ಖರೀದಿ ಮಾಡಲು ಹೋದಾಗ ಆ ಒಂದು ಅಂಗಡಿಗಳಲ್ಲಿ ಎಷ್ಟು ಜನ ಇದ್ದರು ಅಂತಂದರೆ, ಸೊ ತುಂಬಾ ಜನ ಇದ್ದರು. ಹಾಗಾದರೆ ಪಕ್ಕದಲ್ಲೂ ಕೂಡ ಒಂದು ಅಂಗಡಿ ಇತ್ತು, ಅಲ್ಲಿ ಅಷ್ಟೊಂದು ಜನ ಏನೂ ಇರಲಿಲ್ಲ. ಸೊ ಯಾಕೆ ಅಲ್ಲಿ ಅಷ್ಟೊಂದು ಜನ ಇಲ್ಲ, ಇಲ್ಲಿ ಯಾಕೆ ಇಷ್ಟೊಂದು ಜನ ಇದ್ದಾರೆ, ಹೀಗೆ ಇವೆಲ್ಲವನ್ನು ಕೂಡ ನಾನು ನೋಡ್ತಾ ಹೋದೆ. ನಾನು ಯಾವುದೇ ಒಂದು ಅಂಗಡಿ ಇರ್ಬೋದು ಅಥವಾ ಏನೇ ಒಂದು ಪರ್ಚೇಸ್ ಮಾಡೋ ಪ್ಲೇಸಿಗೆ ಹೋದರೂ ಕೂಡ ಅಲ್ಲಿ ಏನೇನು ಸೆಟಪ್ ಮಾಡಿದ್ದಾರೆ, ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಕಸ್ಟಮರ್ ಹತ್ರ ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವರ ಒಂದು ನಡವಳಿಕೆ ಇರುತ್ತೆ, ಹೀಗೆ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ಹಾಗೇನು ನಮ್ಮ ಒಂದು ಮದು ಅಂಗಡಿಗೆ ಹೋದಾಗಲೂ ಕೂಡ ಅವೆಲ್ಲವನ್ನೂ ಕೂಡ ನೋಡ್ತಾ ಇದ್ದೆ. ಸೊ ಏನು ಯಾವ ರೀತಿ ಕಸ್ಟಮರನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ಹೇಗೆ ಎಲ್ಲದನ್ನು ಅಲ್ಲಿ ಹೇಗೆ ಸೆಟಪ್ ಮಾಡಿದ್ದಾನೆ, ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದೆ. ಸೊ ಅಂಗಡಿನೂ ಕೂಡ ತುಂಬ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ. ನಾನು ಮದು ಕೇಳಿದೆ ಎಷ್ಟು ಸುತ್ತಳತೆ ಎಷ್ಟಿದೆ ಅಂತ. ಇದು 10x15 ಅಡಿ ಸುತ್ತಳತೆ ಇದೆ. ಇದು ಇದಕ್ಕೊಂದು ಪಾರ್ಟೇಷನ್ ಮಾಡಿದ್ದೀನಿ ಹೀಗೆ, ಇದನ್ನು ಯಾಕಂತಂದರೆ ಚಿಕನ್ ಪೀಸ್ ಮಾಡುವ ಸಂದರ್ಭದಲ್ಲಿ ಕಸ್ಟಮರ್ ಮೈಗೆಲ್ಲ ಹಾರಬಾರ್ದು ಅನ್ನುವಂಥ ಉದ್ದೇಶಕ್ಕೋಸ್ಕರ ಗ್ಲಾಸ್ ಹಾಕಿ ಪಾರ್ಟೇಷನ್ ಮಾಡಿದ್ದೀನಿ. ಅದ್ರ ಹಿಂದೆ ಕ್ಲೀನಿಂಗ್ ಇದು ಸೆಕ್ಷನ್ ಮಾಡಿ ಅದಾದ ನಂತರ ಒಂದು ಕೋಳಿ ಕ್ಲೀನ್ ಮಾಡಲಿಕ್ಕೆ ಒಂದು ಮಷಿನ್ ಇಟ್ಕೊಂಡಿದ್ದಾರೆ. ಸೊ ಈ ಮಷಿನ್ ಒಂದು 20-25 ಸಾವಿರದ ಮಷಿನ್ ಇಟ್ಕೊಂಡಿದ್ದಾರೆ. ಸೊ ಈ ಮಷಿನ್ನಿಂದ, ಈ ಮಷಿನ್ ಯಾವಾಗಲೂ ಬಿಸಿನೇ. ಸೊ ಈ ಮಷಿನ್ನಿಂದ ನೀವು ಕೋಳಿಯನ್ನು ಕ್ಲೀನ್ ಮಾಡಿಬಿಟ್ಟು ಅವನು ಎಲ್ಲ ಪೀಸ್ ಪೀಸ್ ಮಾಡಿ ಕೊಡ್ತಾ ಇದ್ದಾನೆ. ಸೊ ಅವನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಕಸ್ಟಮರ್ ಹತ್ರ ಹೇಗೆ ಮಾತಾಡ್ತಿದ್ದಾನೆ ಅಂತಂದರೆ, ತುಂಬ ಕ್ಲೋಸ್ ಆಗಿ ಅವರು ಒಂದ್ಸರಿ ಚಿಕನ್ ಇವ್ರ ಹತ್ರ ತೊಗೊಂಡ್ರೆ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಇವ್ರ ಹತ್ರ ಬರಬೇಕು. ಆ ರೀತಿ ಕಸ್ಟಮರ್ನ ಅವ್ರು ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಅಂಗಡಿನೂ ಕೂಡ ತುಂಬ ಚೆನ್ನಾಗಿ ಒಂದು ಅಟ್ರಾಕ್ಟಿವ್ ಆಗಿ ಲುಕ್ ನೋಡೋ ಥರ ಎಲ್ಲ ಜೋಡಿಸ್ಕೊಂಡಿದ್ದಾರೆ ಐಟಮ್ಸ್ ಎಲ್ಲ. ಇದ್ರ ಜೊತೆಗೆ ಮಸಾಲ ಐಟಮ್ಸ್ ಇರ್ಬೋದು, ಹಾಗೆ ಚಿಕನ್ ಏನು ಫ್ರೈ ಮಾಡಲಿಕ್ಕೆ ಆಗಿರ್ಬೋದು, ಮೀನು ಫ್ರೈ ಇದು ಮಸಾಲ, ಹೀಗೆ ಎಲ್ಲವನ್ನೂ ಕೂಡ ಇಟ್ಕೊಂಡು ಸೇಲ್ ಮಾಡ್ತಿದ್ದಾರೆ. ಸೊ ಹೀಗೆ ಎಷ್ಟು ಇದು ಬಿಸ್ನೆಸ್ ಆಗುತ್ತೆ ನಿಮಗೆ ಡೈಲಿ ಏನು ಅಂತ ಎಲ್ಲ ಹಿಂಗೆ ಹೀಗೆ ಕೇಳ್ತಾ ಬಂದೆ. ಸೊ ಡೈಲಿ ಅವರಿಗೆ ಸುಮಾರು 2000-3000ವರೆಗೆ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳಿದೆ. ಸೊ ಒಂದು ಕೆಜಿ ಮೇಲೆ ಎಷ್ಟು ಸಿಗುತ್ತೆ ಅಂತ ಕೇಳಿದೆ. ಸುಮಾರು ಒಂದು ಅಂದಾಜಿನ ಪ್ರಕಾರ ಒಂದು 30-40 ರೂಪಾಯಿವರೆಗೆ ನನಗೆ ಒಂದು ಕೆಜಿ ಮೇಲೆ ಸಿಗುತ್ತೆ ಅಂತ ಹೇಳ್ದ. ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ಒಂದು ಕೆಜಿ ಚಿಕನಿಗೆ 200-220 ರೂಪಾಯಿ ಈ ಥರ ಆಗ್ತಾಯಿದೆ. ಈ ಒಂದು ಚಿಕನ್ ಅಂಗಡಿ ಇಟ್ಟರೆ ಒಳ್ಳೆ ಫ್ಯೂಚರ್ ಇದೆ ಅಂತ. ಸೊ ದಿನಕ್ಕೇನಾದರೂ ನೀವು ಒಂದು 50 ಕೆಜಿ ಅಥವಾ 100 ಕೆಜಿ ಚಿಕನ್ ಸೇಲ್ ಮಾಡಿದ್ದೇ ಆದರೆ 40 ರೂಪಾಯಿ ಅಂತ ಅಂದ್ರೂ ನಿಮಗೆ ಒಂದು ಕೆಜಿ ಮೇಲೆ ಸುಮಾರು 4000ವರೆಗೆ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ. ಇನ್ನು ನನ್ನ ಫ್ರೆಂಡ್ ಮಧು ಹತ್ರ ಕೇಳಿದೆ ಎಷ್ಟು ಬಂಡವಾಳವನ್ನು ಇನ್ವೆಸ್ಟ್ ಮಾಡಿದೆ ಇದಕ್ಕೆ ಅಂತ. ಜಸ್ಟ್ ಹಿಂಗೆ ಮಾತಾಡ್ತಾ ಕೇಳಿದೆ. ಸೊ ಒಂದು 110,000 ಆಗಿದೆ, ಅಂದರೆ ಎಲ್ಲ ಫುಲ್ ಸೆಟಪ್ಪು ಟೈಲ್ಸ್ ಹಾಕೋದ್ರಿಂದ ಹಿಡಿದು ಮಷಿನ್ ಖರೀದಿ ಮಾಡಲು ಪ್ರಾರಂಭದಲ್ಲಿ ಒಂದು 50-60 ಕೆಜಿ ಕೋಳಿ ಏನು ಬೈ ಮಾಡಲಿಕ್ಕೆ ಇದೆಲ್ಲದಕ್ಕೂ ಸೇರಿ ಸುಮಾರು ಒಂದು 110,000 ಹತ್ರ ಅಡ್ವಾನ್ಸ್ ಎಲ್ಲ ಸೇರಿ ಖರ್ಚಾಗಿದೆ ಅಂತ ಹೇಳ್ದೆ. ಇಷ್ಟು ಕಡಿಮೆ ಬಂಡವಾಳದಲ್ಲಿ ಡೈಲಿ ಒಂದು 2000-4000ವರೆಗೆ ಸಂಪಾದನೆ ಮಾಡ್ಬೋದು ಅಂದರೆ ಇದೊಂದು ಬೆಸ್ಟ್ ಬಿಸ್ನೆಸ್ ಅನ್ನಿಸ್ತು. ಸೊ ಅದಾದ ನಂತರ ಕಸ್ಟಮರ್ ಹತ್ರನೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ದೆ ಅಂತ ಈಗಾಗಲೇ ಹೇಳಿದೆ. ಮತ್ತು ಇವನು ಅಂಗಡಿ ಇಟ್ಟಿರುವಂಥ ಏರಿಯಾ ಕೂಡ ತುಂಬಾ ಚೆನ್ನಾಗಿದೆ.
ಆದರೆ ಪಕ್ಕದ ಒಂದು ಏರಿಯಾದಲ್ಲೂ ಸಹ ಚಿಕನ್ ಅಂಗಡಿ ಇದೆ. ಅಲ್ಲಿ ಅಷ್ಟೊಂದು ಜನ ಅಲ್ಲಿ ಕಸ್ಟಮರ್ ಹೋಗ್ತಾ ಇಲ್ಲ. ಸೊ ಯಾಕಂತಂದರೆ ಅವ್ರು ಒಂಥರಪ್ಪ ಸಿಡುಪು ಮತ್ತು ಸಿಂಡ್ರಪ್ ಅಂತಾರೆ ಅಲ್ಲಿ, ಅಂದರೆ ಒಂದು 5 ನಿಮಿಷ 10 ನಿಮಿಷ ಕಾಲು ಗಂಟೆ ಹೀಗೆ ತುಂಬಾ ವೆಯ್ಟ್ ಮಾಡಿಸೋ ಅಂತ ಮನಸ್ಥಿತಿ ಅವ್ರದ್ದು. ಹೀಗೆ ಅಂದರೆ ಕಸ್ಟಮರ್ ಹತ್ರ ಹೇಗೆ ನೀವು ಬಿಹೇವ್ ಮಾಡ್ತೀರಾ, ಮತ್ತು ನೀವು ಯಾವ ರೀತಿ ಕ್ವಾಲಿಟಿಯಾಗಿ ಚಿಕನನ್ನು ರೆಡಿ ಮಾಡಿಕೊಡ್ತೀರಾ, ಎಷ್ಟು ಕ್ಲೀನ್ ಇಟ್ಕೊಂಡಿರ್ತೀರಾ, ಹೀಗೆ ಎಲ್ಲೂ ಕೂಡ ಕಸ್ಟಮರ್ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಹಾಗೆ ಇನ್ನೊಂದು ಗ್ಯಾಸ್ ಇಟ್ಕೊಂಡಿದ್ದಾರೆ. ಗ್ಯಾಸ್ ಏನು ಮಾಡ್ತಾರೆ ಅಂದರೆ ಚಿಕನ್ ಏನಿದೆಯಲ್ಲ ಕೋಳಿನ, ಅದನ್ನು ನೀಟಾಗಿ ಬರ್ನ್ ಮಾಡಿಬಿಟ್ಟು ಅದನ್ನು ಪೀಸ್ ಮಾಡಿ ಕೊಡ್ತಾರೆ. ಇನ್ನು ಸ್ಕಿನ್ಲೆಸ್ ಚಿಕನ್ ಇರ್ಬೋದು, ಹೀಗೆ ಇವೆಲ್ಲ ಕಸ್ಟಮರ್ ಏನು ಕೇಳ್ತಾರೆ ಅದು ಯಾವುದು ಇಲ್ಲ ಅಂತ ಏನಿಲ್ಲ ಅವ್ರ ಅಂಗಡಿ. ಸೊ ಇವೆಲ್ಲವನ್ನು ಕೂಡ ನೀಟಾಗಿ ಸೆಟಪ್ ಮಾಡಿದ್ದಾರೆ. ಒಬ್ಬನ ಹುಡುಗನ ಇಟ್ಕೊಂಡಿದ್ದಾರೆ. ಸೊ ಈ ಹುಡುಗಿಗೆ ಎಷ್ಟು ಕೊಡ್ತದೆಯಪ್ಪ ಸ್ಯಾಲ್ರಿ ಅಂತಂದರೆ 10,000 ಏನೋ ಅಂದ. ಸೊ ಇಷ್ಟು 10,000 ಅವನಿಗೆ ಕೊಟ್ಬಿಟ್ಟು ಇವರು ಕೆಲಸಕ್ಕೆ ಇಟ್ಕೊಂಡು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಕೋಳಿ ಕೂಡ ಒಳ್ಳೆ ಟೇಸ್ಟಿ ಇರುವಂತಹ ಇದು ಕಂಪ್ನಿಯಿಂದಲೇ ತರಿಸ್ಕೊಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಏನು ಅಂತಂದರೆ ಕಸ್ಟಮರ್ಗೆ ತುಂಬ ಫಾಸ್ಟಾಗಿ ಸರ್ವಿಸ್ ಕೊಡುವಂತಹ ಒಂದು ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾನೆ. ಅಂತಂದರೆ ಡಿಲೇ ಮಾಡೋದು, ಅವ್ರ ಹತ್ರ ವೆಯ್ಟ್ ಮಾಡಿ ಇರಿ ಅಂತ ಹೇಳೋದು, ಈ ರೀತಿಯಾಗಿ ಇರ್ತಕ್ಕಂಥ ಏನಿಲ್ಲ. ಫ್ರೆಶ್ ಚಿಕನ್ ಏನಿರುತ್ತೆ ಅದನ್ನು ರೆಡಿ ಮಾಡಿಬಿಟ್ಟು ಎಷ್ಟು ಸ್ಪೀಡ್ ವರ್ಕ್ ಮಾಡ್ತಿದ್ದಾರೆ ಅಂತಂದರೆ ಕಸ್ಟಮರ್ನ ಜಾಸ್ತಿ ಹೊತ್ತು ವೆಯ್ಟ್ ಮಾಡ್ಸೋಕ್ಕೆ ಬಿಡಲ್ಲ, ಬಂದ ತಕ್ಷಣ ಅವ್ರಿಗೆ ಕೊಟ್ಟು ಕಳಿಸ್ತಾ ಇರೋದೆ. ಸೊ ಆ ರೀತಿಯಾಗಿ ಸ್ಪೀಡ್ ವರ್ಕ್ ಮಾಡ್ತಾ ಇದ್ದಾರೆ, ಸರ್ವಿಸ್ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾನೆ. ಸೊ ಹಾಗಾಗಿ ಇವನ ಚಿಕನ್ ಅಂಗಡಿ ಚೆನ್ನಾಗಿ ನಡೀತಾ ಇದೆ. ಸೊ ನೀವು ಕೂಡ ಇವೆಲ್ಲವನ್ನು ಒಂದು ಅಬ್ಸರ್ವ್ ಮಾಡ್ತಾನೆ ಇರಬೇಕು. ಎಲ್ಲಿ ಹೋದಲ್ಲಿ ನೀವು ಮಾಡಬೇಕು ಅಂದ್ಕೊಂಡ್ರೆ ಬೇರೆ ಬೇರೆ ಚಿಕನ್ ಅಂಗಡಿಗೆ ಹೋಗಿ ಅಬ್ಸರ್ವ್ ಮಾಡಬೇಕು, ಏನೇನು ಸೆಟಪ್ ಮಾಡಿದರೆ, ನೀವು ಯಾವ ರೀತಿ ಮಾಡಬೇಕು, ಏನಾದರೂ ಕಸ್ಟಮರ್ಗೆ ಹೊಸದಾಗಿ ಏನಾದರೂ ಅಟ್ರಾಕ್ಟಿವ್ ಆಗೋ ರೀತಿ ಮಾಡಬೇಕು, ಇವೆಲ್ಲವನ್ನು ಕೂಡ ಥಿಂಕ್ ಮಾಡಿಬಿಟ್ಟು ನಿಮ್ಮ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಹಾಗೆ ಇದಕ್ಕೆ ನೀವು ಪ್ರಾರಂಭದಲ್ಲಿ ಈಗಾಗಲೇ ಹೇಳಿದಂಗೆ ಒಂದು ಮಷಿನ್ನು, ಹಾಗೆ ಒಂದು ಗ್ಯಾಸು, ಅದಾದ ನಂತರ ಮಾಮೂಲಿ ಅದೇನು ಕಟ್ ಮಾಡೋಕ್ಕೆ ಮಚ್ಚು ಇವೆಲ್ಲ ಬೇಕಾಗುತ್ತೆ. ಇನ್ನು ಒಂದು ವುಡ್ ಮರದ ತುಂಡು ಬೇಕಾಗುತ್ತೆ. ಸೊ ಇಷ್ಟಿದ್ದು ನಂತರದಲ್ಲಿ ನೀವು ಗೋಡೆಗಳಿಗೆ ಟೈಲ್ಸ್ಗಳನ್ನು ನೀಟಾಗಿ ವಾಶ್ ಮಾಡಲಿಕ್ಕೆ ಹಾಕಬೇಕಾಗುತ್ತೆ. ಒಂದು ಎರಡು ಪಾರ್ಟೇಷನ್ ಮಾಡಬೇಕಾಗುತ್ತೆ, ಒಂದು ಫ್ರಂಟ್ ಪಾರ್ಟೇಷನ್ನು, ನಂತರ ಬ್ಯಾಕ್ ವಾಶ್ ಮಾಡಲಿಕ್ಕೆ ಕ್ಲೀನ್ ಮಾಡಲಿಕ್ಕೆ ಇವಕ್ಕೆಲ್ಲ ಪಾರ್ಟೇಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹೀಗೆ ನೀವು ಸೆಟಪ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಅದೇ ಇನ್ನು ಒಳ್ಳೆ ಏರಿಯಾದಲ್ಲಿ ನೀವು ಈ ಒಂದು ಚಿಕನ್ ಸ್ಟಾಲನ್ನು ಶುರು ಮಾಡಿದ್ರೆ ಖಂಡಿತವಾಗಿಯೂ ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೋದು ಪಕ್ಕ. ಇಷ್ಟೇ, ನೀವು ಏನು ಹೆಚ್ಚು ಮಾರ್ಕೆಟಿಂಗ್ ಮಾಡುವ ಅವಶ್ಯಕತೆ ಇಲ್ಲ. ಬಂದಿರುವಂಥ ಕಸ್ಟಮರನ್ನು ನೀವು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿ ಅವರಿಗೆ ಸರ್ವಿಸನ್ನು ಕೊಟ್ಟಿದ್ದೆ ಆದರೆ ಅವರೇ ನಿಮಗೆ ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ಹಿಂಗೆ ಬೇರೆ ಬೇರೆಯವರಿಗೆ ಅವರೇ ತಿಳಿಸ್ಬಿಟ್ಟು ಅಲ್ಲೇ ಹೋಗ್ರಿ ಅಂತ ಹೇಳಿಬಿಟ್ಟು ಅವರಾಗೆ ಅವರು ಮಾರ್ಕೆಟಿಂಗ್ ಮಾಡ್ತಾರೆ. ಸೊ ನೀವು ಹೇಗೆ ಕಸ್ಟಮರ್ ಹತ್ರ ರಿಲೇಷನ್ಶಿಪ್ ಬಿಟ್ಕೊಳ್ತಿರೋ ಹಾಗೆ ನಿಮ್ಮ ಬಿಸ್ನೆಸ್ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ. ಇದು ನಾನು ಹಾಗೆ ಹೇಳ್ತಾ ಇಲ್ಲ, ನಮ್ಮ ಫ್ರೆಂಡ್ ಅಂಗಡಿಯಾಗಿರುವಂಥ ಚಿಕನ್ ಅಂಗಡಿಗೆ ಹೋಗಿ ಭೇಟಿ ನೀಡಿ ಅಲ್ಲಿರುವಂತಹ ಫುಲ್ ಏನು ಸೆಟಪ್ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಿಮಗೆ ತಿಳಿಸಿದ್ದೀನಿ. ಸೊ ನಿಮಗೆ ಏನಾದರೂ ಈ ಒಂದು ಚಿಕನ್ ಅಂಗಡಿ ಮಾಡೋಕ್ಕೆ ಇಷ್ಟ ಆಗಿದ್ದರೆ, ಚಿಕನ್ ಅಂಗಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವೆಲ್ಲವನ್ನು ಕೂಡ ಥಿಂಕ್ ಮಾಡಿಬಿಟ್ಟು ನೀವು ಅವೆಲ್ಲ ಏನೇನು ಬೇಕು ಎಲ್ಲ ಸೆಟಪನ್ನು ನೀಟಾಗಿ ಮಾಡಿಕೊಂಡು ಈಸಿಯಾಗಿ ಬಿಸ್ನೆಸ್ಸನ್ನು ಮಾಡ್ಬೋದು. ಫ್ರೆಂಡ್ಸ್, ನೀವೇನಾದರೂ ಈ ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ ಅಂತಂದರೆ ಇದರ ಮಷಿನ್ ಲಿಂಕನ್ನು ನಾನು, ಅಂದರೆ ಕೋಳಿ ಕ್ಲೀನ್ ಮಾಡುವಂಥ ಮಷಿನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನಿಮಗೆ ಈ ಬಿಸ್ನೆಸ್ ಮಾಹಿತಿ ಇಷ್ಟ ಆದರೆ ಎಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನೇನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಈ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.